ಗುಜರಾತ್ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಜಯ. ಅಬ್ಬರಿಸಿದ ಮೇಘನಾ ಮಂದಣ್ಣ, ಬೆಂಕಿ ಬೌಲಿಂಗ್ ಮಾಡಿದ ಸೋಫಿ ರೇಣುಕಾ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನೆರೆದಿದ್ದ 23,000 ಹೆಚ್ಚಿನ ಅಭಿಮಾನಿಗಳಿಗೆ ನಿರಾಸೆಯಾಗಲಿಲ್ಲ. ಗುಜರಾತ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಣ್ಣ ಬೌಲಿಂಗ್ ಆಯ್ಕೆ ಮಾಡಿದರು. ಅದರಂತೆ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಜೈಂಟ್ಸ್ ತಂಡ ಉತ್ತಮ ಆರಂಭ ಪಡೆಯಲು ವಿಫಲವಾಯಿತು. ಆರಂಭಿಕ ಆಟಗಾರ್ತಿ ಬೇತಿ ಮೂನ್ ಕೇವಲ 8 ರನ್ ಮಾಡಿದರೆ ಬಳಿಕ ಬಂದ ಲಿಚಾ ಫೀಲ್ಡ್ 5 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ವೇದಾ ಕೃಷ್ಣಮೂರ್ತಿ ಕೇವಲ 9 ರನ್ ಗಳಿಸಿದರು. ಇನ್ನು ಆರ್ಸಿಬಿಯ ಬೌಲಿಂಗ್ ಮುಂದೆ ಗುಜರಾತ್ ಬ್ಯಾಟ್ಸ್ಮನ್ಗಳು ತರಗೆಲೆಯಂತೆ ಉದುರಿ ಹೋದರು. ಇನ್ನು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಹೇಮಲತಾ 31 ರನ್ ಬಾರಿಸಿ ಗುಜರಾತ್ ತಂಡದ ಮೊತ್ತವನ್ನು 100 ಗಡಿ ದಾಟಿಸಿದರು. ಅಂತಿಮವಾಗಿ ಗುಜರಾತ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 107 ರನ್ ಗಳಿಸಿತು. ಆರ್ಸಿಬಿ ಪರ ಮೆಲೋನೆಕ್ಸ್ 3 ವಿಕೆಟ್ ಪಡೆದರೆ ರೇಣುಕಾ ಸಿಂಗ್ ಠಾಕೂರ್ 2 ವಿಕೆಟ್ ಪಡೆದು ಮಿಂಚಿದರು. ಗುಜರಾತ್ ಜೈಂಟ್ಸ್ ನೀಡಿದ್ದ 108 ರನ್ಗಳ ಸುಲಭ ಗುರಿಯನ್ನು ಬೆನ್ನತ್ತಿದ ಆರ್ಸಿಬಿ ಪರ ಸೋಫಿ ಡಿವೈನ್ 6 ರನ್ ಗಳಿಸಿ ಔಟ್ ಆದರು. ಮತ್ತೊಂದೆಡೆ ನಾಯಕಿ ಆಟವಾಡಿದ ಸ್ಮೃತಿ ಮಂದಣ್ಣ ಭರ್ಜರಿ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದರು. ಆರಂಭಿಕರಾಗಿ ಕಣಕ್ಕಿಳಿದ ಸ್ಮೃತಿ ಮಂದಣ್ಣ ಕೇವಲ 27 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತು 8 ಫೋರ್ಗಳ ಮೂಲಕ 43 ರನ್ ಸಿಡಿಸಿ ಮ್ಯಾಚ್ ವಿನ್ನಿಂಗ್ ಬ್ಯಾಟಿಂಗ್ ಮಾಡಿದರು. ಇವರಲ್ಲದೆ ಮೇಘನಾ ಇಂದಿನ ಪಂದ್ಯದಲ್ಲೂ ಕೂಡ ಮಿಂಚಿದ್ದು 28 ಎಸೆತದಲ್ಲಿ 1 ಸಿಕ್ಸ್ ಮತ್ತು 5 ಬೌಂಡರಿಗಳ ಮೂಲಕ 36 ರನ್ ಗಳಿಸಿ ಅಜೇಯರಾಗುಳಿದರು. ಉಳಿದಂತೆ ಎಲಿಸಾ ಫೆರಿ 14 ಬಾಲ್ಗಳಲ್ಲಿ 4 ಫೋರ್ ಮೂಲಕ 23 ರನ್ ಗಳಿಸಿ ಮಿಂಚಿದರು. ಅಂತಿಮವಾಗಿ ಆರ್ಸಿಬಿ 2 ವಿಕೆಟ್ ಕಳೆದುಕೊಂಡು 12.3 ಓವರ್ಗಳಲ್ಲೇ 110 ರನ್ ಗಳಿಸಿ ಗುಜರಾತ್ ಜೈಂಟ್ಸ್ ವಿರುದ್ಧ ಸುಲಭ ಗೆಲುವು ದಾಖಲಿಸಿತು. ಬೊಂಬಾಟ್ ಬೌಲಿಂಗ್ ಮಾಡಿದ ರೇಣುಕಾ ಸಿಂಗ್ ಠಾಕೂರ್ ಈ ಪಂದ್ಯದ ಪಂದ್ಯಶ್ರೇಷ್ಠರಾದರು. ಸತತ 2 ಗೆಲುವಿನೊಂದಿಗೆ ಆರ್ಸಿಬಿ ತಂಡ WPL 2024 ಪಾಯಿಂಟ್ ಟೇಬಲ್ನಲ್ಲಿ 1 ಸ್ಥಾನಕ್ಕೇರಿದೆ. ಆರ್ಸಿಬಿ ತಂಡ 2 ಗೆಲುವಿನೊಂದಿಗೆ 4 ಪಾಯಿಂಟ್ ಗಳಿಸಿ ಅಗ್ರಸ್ಥಾನಕ್ಕೇರಿದೆ. ಬಳಿಕ ಮುಂಬೈ ಇಂಡಿಯನ್ಸ್ ಸಹ 2 ಗೆಲುವಿನೊಂದಿಗೆ 2 ಸ್ಥಾನದಲ್ಲಿದ್ದು, ಇನ್ನು ಒಂದೇ ಒಂದು ಪಂದ್ಯ ಗೆಲ್ಲದ UP Warriors ತಂಡ 3 ಸ್ಥಾನ ಮತ್ತು ಗುಜರಾತ್ ಜೈಂಟ್ಸ್ ತಂಡ 4 ಸ್ಥಾನದಲ್ಲಿದೆ.